ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಮಾಡೋದು ಅಂತ. ನನಗೆ ತುಂಬ ದಿನದಿಂದ ಕಮೆಂಟ್ ಬರ್ತಾ ಇತ್ತು, ನಾನು ಅದಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಸೇಲ್ ಕೂಡ ಮಾಡ್ತೀವಿ, ಚಟ್ನಿ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಮಟನ್ ಮಸಾಲ, ಚಿಕನ್ ಮಸಾಲ ಎಲ್ಲದನ್ನು ಸೇಲ್ ಮಾಡ್ತೀನಿ, ರಸಂ ಪುಡಿ ಎಲ್ಲ. ಬೇಕಾದವರು ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನೀವು ಬೇಕಾದರೆ ಆರ್ಡ್ರ್ ಕೊಡಿ, ನಾನು ಮಾಡಿಕೊಡ್ತೀನಿ. ನೋಡಿ, ನಾನು ಎಲ್ಲ ಒಂದೇ ಅಳತೆಯಲ್ಲಿ ಎಲ್ಲ ಐಟಮ್ಮು ತೊಗೊಂಡಿದ್ದೀನಿ. ಕಡಲೆ ಬೀಜ ಒಂದು ಬಟ್ಲು, ಕಡಲೆ ಒಂದು ಬಟ್ಲು, ಕೊಬ್ಬರಿ ಒಂದು ಬಟ್ಲು, ಉದ್ದಿನ ಬೇಳೆ ಒಂದು ಬಟ್ಲು, ಇದು ಒಂದು ಬಟ್ಲು. ಒಂದು ಬಟ್ಲು ಅಂದರೆ ಸ್ವಲ್ಪ ಅಂದರೆ ಈ ಥರ ಇಟ್ಟಿದ್ದೀವಿ, ಜಾಸ್ತಿ ಕಾಣಿಸುತ್ತೆ. ಕರ್ಬೇವಿನ ಸೊಪ್ಪು, ಎಣ್ಣೆ ನೋಡಿ, ಎರಡು ಒಂದು ಸ್ಪೂನು, ದೊಡ್ಡ ಸ್ಪೂನು ಎಳ್ಳು, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಜೀರಿಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ, ಹಾಗೆ ಒಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಸುಮಾರು ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10-12 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ, ಖಾರ ಸಾಕಾಗಿಲ್ಲ ಅಂದರೆ ನಾನು ಇದನ್ನೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಸೇರಿಸ್ಕೊತೀನಿ. ನೋಡಿ, ಇವಾಗ ನಾನು ಮಾಡೋ ವಿಧಾನ ತೋರಿಸ್ತೀನಿ. ನಾನು ಆಗಲೇ ಬಾಂಡ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕಡಲೆ ಬೀಜ ಹಾಕ್ಕೊತೀನಿ. ನೋಡಿ, ಜಾಸ್ತಿ ದೊಡ್ಡ ಫ್ಲೇಮಲ್ಲಿ ಉರಿಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಉರ್ಕೋಬೇಕು ಎಲ್ಲದು ಐಟಮ್ಮನ್ನು. ಇದು ನೋಡಿ, ಒಂದು 7-8 ನಿಮಿಷದಿಂದ 10 ನಿಮಿಷದೊಳಗಡೆ ಉರ್ಕೋಬೇಕು, 10 ನಿಮಿಷ ಉರ್ಕೋಬೇಕು. ಇದು ಮೇಲುಗಡೆ ಸಿಪ್ಪೆ ಪಟ್ 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 ಅಂತ ಬಿಡ್ತಾ ಇರುತ್ತಲ್ಲ, ಆವಾಗ ತಕ್ಕೊಬಿಡಬೇಕು. ನಾನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಫ್ಲೇಮು. ದೊಡ್ಡ ಫ್ಲೇಮಲ್ಲಿ ಯಾವುದೇ ಐಟಮನ್ನು ಉರಿಬಾರ್ದು, ಚೆನ್ನಾಗಾಗಲ್ಲ. ಯಾಕಂದರೆ ಅದು ಮೇಲ್ಮೇಲೆ ಉರಿಯುತ್ತೆ, ಚಟ್ನಿ ಪುಡಿ ಜಾಸ್ತಿ ದಿನ ಇಟ್ಕೊಳೋಕ್ಕಾಗಲ್ಲ. ಯಾಕಂದರೆ ಒಂದು ತಿಂಗಳ ಮೇಲೆ ಇಟ್ಕೊಳೋಕ್ಕಾಗಲ್ಲ ಚಟ್ನಿ ಪುಡಿ, ಫ್ರಿಡ್ಜಲ್ಲಿ ಇಟ್ಕೋಬೇಕು. ಒಂದು ತಿಂಗಳು ಈಚೆ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ನೋಡಿ, ಕೆಲವರು ಚಟ್ನಿ ಪುಡಿ ತಿನ್ನೋದೇ ಇಲ್ಲ, ನಿಜವಾಗ್ಲೂ ಇದು ಚಟ್ನಿ ಥರನೂ ನೀರು ಮಿಕ್ಸ್ ಮಾಡಿ ಚಟ್ನಿ ಥರನೂ ಮಾಡ್ಕೋಬೋದು. ಯಾಕಂದರೆ ಇದು ಕೊಬ್ಬರಿನೂ ನಾನು ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ, ಕೊಬ್ಬರಿ ಸ್ವಲ್ಪ ಹಾಕ್ಕೋಬಾರ್ದು, ಸಮ ಪ್ರಮಾಣದಲ್ಲೇ ಎಲ್ಲದನ್ನೂ ಹಾಕೋಬೇಕು. ಯಾಕಂದರೆ ನಾವು ಇಮಿಡಿಯೇಟಾಗಿ ನಾವು ಇವಾಗ ಚಟ್ನಿ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಇರುತ್ತೆ. ಹಾಗೇನು ಮಾಡೋದು, ನೀರಾಕಿ ಅದನ್ನೇ ಕಲಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಎಮರ್ಜೆನ್ಸಿಗೆ ಅಂದರೆ ನೋಡಿ, ಇವಾಗ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನನಗೂ ಮೊದಲು ಚಟ್ನಿ ಪುಡಿ ಅಂದ್ರೇ ಇಷ್ಟ ಇರಲಿಲ್ಲ, ಇವಾಗ ನಮ್ಮ ಮಗ ನಾನಿಬ್ಬರೂ ತುಂಬ ಇಷ್ಟಪಟ್ಟು ಚಟ್ನಿ ಪುಡಿ ತಿಂತೀವಿ. ಚಪಾತಿಗೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ, ಈಗ ಒಂದು ಪ್ಲೇಟ್ಗೆ ತಕ್ಕೊತಾ ಇದ್ದೀನಿ. ನೋಡಿ, ಈಗ ಕಡಲೆ ಹಾಕೋತಾ ಇದ್ದೀನಿ. ಕಡಲೆನೇ ಮೊದಲೇ ಗರಿಗರಿಯಾಗಿರುತ್ತೆ, ತುಂಬ ಏನು ಉರಿಯೋದು ಬೇಡ, ಯಾಕಂದರೆ ಚಟ್ನಿ ಪುಡಿ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೆ ಹುರ್ಕೊತಾ ಇದ್ದೀನಿ. ಹಲ್ವಾರು ಕಾಳುಗಳಲ್ಲಿ ಮಾಡ್ಕೋಬೋದು, ಬೇರೆ ಬೇರೆ ಚಟ್ನಿ ಪುಡಿಯೇ ಒಂದು 10-15 ಥರ ಚಟ್ನಿ ಪುಡಿ ಮಾಡ್ಬೋದು. ನೋಡಿ, ಗಮ್ ಅಂತ ಸ್ಮೆಲ್ ಬಂತು, ಸಾಕು, ಇದನ್ನು ತೆಗ್ದು ಇಟ್ಕೊತೀನಿ. ನೋಡಿ, ಈಗ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ನೀವು ಉದ್ದಿನ ಬೇಳೆನೂ ಅಷ್ಟೇ, ತುಂಬ ಚೆನ್ನಾಗೆ ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟು. ಆಶಾ ಅನ್ನೋರು ಬಳ್ಳಾರಿಯಿಂದ KS ಆಫೀಸರು, ಅವರು ನಮ್ಮ ಹತ್ರ ರಾಗಿ ಸರಿ ತಗೋತಾರೆ, ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಹತ್ರ, ನಿಜವಾಗ್ಲೂ ತುಂಬ ಖುಷಿಯಾಯಿತು. ಬಳ್ಳಾರಿಯಿಂದ ತಗೋತಾರೆ KS ಆಫೀಸರ್ ಅವರು, ಮತ್ತೆ ನಮ್ಗೆ ಬೇಕು, ನಮ್ಮ ರಿಲೇಷನ್ಗೆಲ್ಲ ಹೇಳಿದ್ದೀನಿ ಅಂತ ಹೇಳಿದರು. ನನಗಂತೂ ಸಖತ್ ಖುಷಿಯಾಯಿತು. ಆಗಲೇ ನಾನು ರಾಗಿ ಒಣಗಿಸಿಟ್ಟಿದ್ದೀನಿ, ನಾಳೆ ಮಾಡ್ತೀನಿ, ಅವ್ರಿಗೆ ಆರ್ಡ್ರ್ ಕೊಡಬೇಕು. ಅವ್ರು ಚಟ್ನಿ ಪುಡಿನೂ ಆರ್ಡ್ರ್ ಕೊಟ್ಟಿದ್ದಾರೆ, ಹಾಗೆ ಉಪ್ಪಿನಕಾಯಿ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಸೂಪರಾಗಿದೆ ಉದ್ದಿನ ಬೇಳೆನೂ ಅಷ್ಟೇ, ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ, ಆಗಿದೆ. ಈಗ ನಾನು ಇದನ್ನು ಅದೇ ಪ್ಲೇಟ್ಗೆ ತೆಗ್ದಿಟ್ಕೊತೀನಿ. ಕರ್ಬೇವಿನ ಸೊಪ್ಪು ಹುರ್ಕೊತೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ತೀರಾ ಅತಿ ಜಾಸ್ತಿ ಹಾಕ್ಕೋಬಾರ್ದು, ನೋಡಿಕೊಂಡು ಮೀಡಿಯಮ್ಮಾಗಿ ಹಾಕ್ಕೋಬೇಕು. ಇದು ಕರ್ಬೇವಿನ ಸೊಪ್ಪು ನಮ್ಮ ತಾಯಿ ಮನೆಯಿಂದ ತಂದಿರೋದು,
ಚೆನ್ನಾಗಿದೆ. ನಾನಂತೂ ಒಂದು ಸರಿ ತಂದರೆ ಒಂದು ತಿಂಗಳು ಇಟ್ಕೊತೀನಿ. ಕಪ್ಪು ಕವರ್ ಇದ್ದರೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿರುತ್ತೆ. ಗರಿ ಗರಿ ಹಾಕ್ತಾ ಇದೆ, ದಪ್ಪ ಉರಿಲೇ ಉರಿತಾ ಇದ್ದೀನಿ, ಏನಾಗಲ್ಲ. ಇದೇನು ಸಿಹಿ ಅಲ್ಲ. ಒಣಗಿದ ಹಾಕೋಬೇಡಿ, ಹಸಿದೆ ಹಾಕ್ಕೊಳ್ಳಿ. ಹಸಿದೆ ಹಾಕ್ಕೊಂಡು ಗರಿ ಗರಿ ಆಗೋ ಥರ ಹುರ್ಕೊಳ್ಳಿ. ನೋಡಿ, ಇವಾಗ ಒಂದು ಸ್ವಲ್ಪ ಜೀರಿಗೆ, ಅತಿಯಾಗಿ ಹಾಕ್ಕೊಂಡಿಲ್ಲ ನಾನು. ಟೇಸ್ಟ್ಗೋಸ್ಕರ ಒಂದು 10 ಕಾಳು ಮೆಣಸು, ಒಂದು ಅರ್ಧ ಟೀಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಯಾರು ಜೀರಿಗೆ ಸಾಮಾನ್ಯ ಹಾಕಲ್ಲ, ನಾನಾದರೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ನಾನೆಲ್ಲ ಎಕ್ಸ್ಪಿರಿಮೆಂಟ್ ಮಾಡಿ ಹಾಕ್ಕೊಳ್ಳೋದು. ನೋಡಿ, ಅದಾಗಿದೆ. ಈಗ ನಾನು ಎಳ್ಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಎಳ್ಳೆನ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್ ಚೆನ್ನಾಗಿರುತ್ತೆ. ಏನಿದು, ಒಂದೊಂದೇ ನಿಮಿಷ. ಜೀರಿಗೆ, ಮೆಣಸು, ಎಳ್ಳು, ಇದು ಕೂಡ ಆಯಿತು. ಇದನ್ನು ಎತ್ತಿಕೊಂತೀನಿ. ನೋಡಿ, ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹಾಗೆ ಡ್ರೈಯಾಗಿ ಹುರ್ಕೊಂಡ್ರೂ ಪರವಾಗಿಲ್ಲ, ಕಡಲೆಕಾಯಲ್ಲಿ ಎಣ್ಣೆ ಅಂಶ ಇರುತ್ತೆ. ಆದರೆ ಎಣ್ಣೆ ಕುರಿಯೋದ್ರಿಂದ ಜಾಸ್ತಿ ದಿನ ಇಟ್ಕೋಬೋದು, ಒಂದು ತಿಂಗಳು ಮೇಲೆ ಇಟ್ಕೋಬೋದು. ಖಾರದ ಪುಡಿ ಮಿಕ್ಸ್ ಮಾಡಿದ್ರೆ ಏನು ಅಷ್ಟು ಚೆನ್ನಾಗಿ ಅನಿಸಲ್ಲ. ಚಟ್ನಿ ಪುಡಿ ಈ ಥರ ಬ್ಯಾಡಗಿ ಗುಂಟೂರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಐಟಮ್ ಮುರಿವಾಗ ಸ್ವಲ್ಪ ದಪ್ಪ ತಳದ ಬಾಂಡ್ಲಿ ಹಂಚು ಆ ಥರ ಇಟ್ಕೋಬೇಕು. ತವಾಗಳು ಪುಟ್ ಪುಟ್ಟಗೆ ಆಗೋವರೆಗೂ ಉಟ್ಕೋಬೇಕು. ಇದನ್ನು ಅಷ್ಟೇ, ಅರ್ಧವರ್ಧ ಉರಿಬಾರ್ದು, ಗದ್ಗದ್ರ ಆಗುತ್ತೆ, ಚೆನ್ನಾಗಿ ಅನಿಸಲ್ಲ. ಹಿಂಗು ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಕ್ಕೊಳ್ಳೋದು ಬೇಡ. ಕೆಲವ್ರು ಏನು ಮಾಡ್ತಾರೆ, ಹಿಂಗು ಕೂಡ ಹಾಕ್ತಾರೆ. ಹಿಂಗು ಫ್ಲೇವರು ಚಟ್ನಿ ಪುಡಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನಬೇಕಾದ್ರೆ. ಆಗಿದೆ, ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ. ಎಲ್ಲ ತಣ್ಣಗೆ ಹಾಕ್ತಾ ಇದೆ, ಸ್ವಲ್ಪ ಬಿಸಿ, ಮೀಡಿಯಮ್ ಬಿಸಿ ಇದ್ದಾಗಲೇ ಎಲ್ಲದನ್ನು ರುಬ್ಕೋಬೇಕು. ನಾನು ಬೇರೆ ಬೇರೆ ರುಬ್ಬಲ್ಲ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಕೊತೀನಿ. ನೋಡಿ, ನಾನು ಅದೇ ಬಾಂಡ್ಲಿಗೆ ಕೊಬ್ಬರಿ ಹಾಕೋತಾ ಇದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಐಟಮು ಎಲ್ಲದನ್ನು, ಬೇಳೆಗಳು, ಕಾಳುಗಳು, ಅಷ್ಟೇ ಕೊಬ್ಬರಿ ತೊಗೊಂಡಿದ್ದೀನಿ. ಕೆಟ್ಟೋಗುತ್ತೆ ಅನ್ನೋದೆಲ್ಲ ಏನಿಲ್ಲ, ನಿಜವಾಗ್ಲೂ ಕೆಟ್ಟೋಗಲ್ಲ, ಚೆನ್ನಾಗಿರುತ್ತೆ ಕೊಬ್ಬರಿ. ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ಅಲ್ಲ ಇದು. ಬೇಕಿದ್ರೆ ನೀವು ಹಸಿ ಕೊಬ್ಬರಿ ಹಾಕ್ಕೋಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಜಾಸ್ತಿ ಟೈಮು ಸಣ್ಣ ಫ್ಲೇಮಲ್ಲಿ ಉರಿಬೇಕು, ಕೈ ನಿಲ್ಲಿಸಬಾರ್ದು, ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಆಗಿದೆ, ಆಫ್ ಮಾಡ್ತೀನಿ. ನಾನು ನೋಡಿ, ತಣ್ಣಗಾಗೋವರೆಗೂ ಇದೇ ಬಾಂಡ್ಲಿಲಿ ಬಿಟ್ಬಿಡ್ತೀನಿ. ಯಾಕೆ ಅಂದರೆ ಇನ್ನೂ ಚೆನ್ನಾಗೆ ಆಗುತ್ತೆ. ಚೆನ್ನಾಗಾಗುತ್ತೆ ಅಂದರೆ ಕೆಡಲ್ಲ, ಅದಕ್ಕೆ ಈ ಥರ ಬಿಟ್ಬಿಟ್ರೆ ಗರಿ ಗರಿ ಗರಿಯಾಗಿ ಆಗುತ್ತೆ ಕೊಬ್ಬರಿನೂ. ಇದೆಲ್ಲ ಟಿಪ್ಸು. ಕೆಲವ್ರು ಏನು ಮಾಡ್ತಾರೆ, ಹುರಿದಿದ ತಕ್ಷಣ ತೆಗೆದಿಟ್ಕೊಂಬಿಡ್ತಾರೆ. ಲಾಸ್ಟು ನಾನು ನೋಡಿ ಇದನ್ನೇ ಆಫ್ ಮಾಡಿದ್ದೀನಿ, ಇದರಲ್ಲೇ ಬಿಡ್ತೀನಿ. ಆಫ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಏನು ಬಿಡಲ್ಲ, ಗರಿ ಗರಿ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ರುಬ್ಕೊತೀನಿ. ಕಲ್ಲರು ಸ್ವಲ್ಪ ಚೇಂಜ್ ಆಗಿದೆ, ನಡೀತೀನಿ. ನೋಡಿ, ಹುಣಸೆ, ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕೊತೀನಿ. ಬೇರೆ ಬೇರೆ ಏನು ರುಬ್ಬೋ ಅವಶ್ಯಕತೆ ಇಲ್ಲ, ಒಟ್ಟಿಗೆ ರುಬ್ಕೋಬೋದು, ಏನು ಪರವಾಗಿಲ್ಲ. ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಮೊದಲು ನಾನು ಮೆಣಸಿನ್ಕಾಯಿನ ರುಬ್ಕೊಬಿಡ್ತೀನಿ. ಸುಚ್ಚ ಆ ಕಡೆ ಇದೆ, ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ, ಈಗ ರುಬ್ಕೊಂಡಿದ್ದೀನಿ. ಈಗ ಮೊದಲು ಬೇಕಿದ್ರೆ ಉದ್ದಿನಬೇಳೆ ಫಸ್ಟೇ ಒಂದು ಸ್ವಲ್ಪ ಹಾಕಿ ರುಬ್ಕೊಳ್ಳಿ, ಸ್ವಲ್ಪ ನೈಸ್ ಆಗಲಿ ಅಂತ. ಯಾಕಂದರೆ ಸ್ವಲ್ಪ ಉದ್ದಿನಬೇಳೆ ಗಟ್ಟಿ ಇರುತ್ತಲ್ಲ, ಹಂಗೇನೂ ರುಬ್ಕೋಬೋದು ಪರವಾಗಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ನಾನು
ಮೊದಲೇ ರುಬ್ತಾ ಇದ್ದೀನಿ ನೋಡಿ. ನಾನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಕೊತೀನಿ. ಅದು ಸ್ವಲ್ಪ ರುಬ್ಕೊಂಡಿದ್ದೀನಿ. ನಾನೆಲ್ಲ ಮಿಕ್ಸ್ ಮಾಡಿ ಈಗ ಒಟ್ಟಿಗೆ ರುಬ್ಕೊತೀನಿ. ಕರ್ದ ಪುಡಿ ಎಲ್ಲ, ಮೆಣಸಿನ್ಕಾಯಿ ಎಲ್ಲ, ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಹಾಗೆ ಬೆಲ್ಲ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಬೆಲ್ಲ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ಈಗೆಲ್ಲ ಪೂರ್ತಿ ರುಬ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಒಳ್ಳೆ ಟೇಸ್ಟು, ಒಳ್ಳೆ ಮಿಕ್ಸಿಂಗ್ ಆಗೋದು. ಯಾಕಂದರೆ ಬೆಲ್ಲ ಹುಣಸೆ ಹಣ್ಣು ಮಿಕ್ಸ್ ಆಗಬೇಕು ಚೆನ್ನಾಗಿ. ನಾನು ನೋಡಿ ಈಗ ಕೈಯಲ್ಲೇ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಈ ಚಟ್ನಿ ಪುಡಿನ ಕೆಲವ್ರು ಏನು ಮಾಡ್ತಾರೆ, ನಾನು ಆಗಲೇ ಒಂದು ಸರಿ ಹೇಳಿದ್ದೀನಿ ಅನಿಸುತ್ತೆ, ಇದು ಧಾರವಾಡ ಆ ಕಡೆ ರಾಯಚೂರು ಕಡೆ ಎಲ್ಲ ಈ ಚಟ್ನಿ ಪುಡಿ ಹಾಕ್ತಾರೆ. ಕಡಲೆಪುರಿ ಇದು ಅವರು ಏನದು ಏನಂತಾರೆ ಮೂರ್ತಿ ಅದಕ್ಕೆ, ಹಾಂ ಮಂಡಕ್ಕಿ ಅಂತ ಮಾಡ್ತಾರಲ್ಲ, ಹಾಂ ಮಂಡಕ್ಕಿ ಉಸ್ಲಿ ಅಂತ ಮಾಡ್ತಾರಲ್ಲ, ಇದಕ್ಕೆ ಅವ್ರು ಏನು ಮಾಡ್ತಾರೆ ಚಟ್ನಿ ಪುಡಿ, ಈ ಚಟ್ನಿ ಪುಡಿ ಸೇರಿಸ್ತಾರೆ. ಬೇರೆ ಬೇರೆ ಥರ ಕಾಳುಗಳಲ್ಲಿ ಮಾಡೋ ಚಟ್ನಿ ಪುಡಿ ಯಾವುದಾದ್ರೂ ಸೇರಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈ ಹಾಕೋದ್ರಿಂದ ಏನು ಡ್ರೈ ಕೈ ಇದು ಏನೂ ಆಗೋಲ್ಲ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕಲ್ಲರ್ ಕೂಡ ಚೇಂಜ್ ಆಗುತ್ತೆ. ಈಗ ಕಲ್ಲರು ಚೇಂಜ್ ಆಗೋಲ್ಲ, ಯಾಕೆಂದರೆ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಕಲ್ಲರ್ ಕೊಡುತ್ತೆ. ಇದು ಉದುರು ಥರನೂ ಕೂಡ ಆಗುತ್ತೆ ತಣ್ಣಗಾದ್ಮೇಲೆ. ಈಗ ಸ್ವಲ್ಪ ಹಿಟ್ಟಿಟ್ಟು ಥರ ಇರುತ್ತೆ ನೋಡ್ತಾ ಇದ್ದೀನಿ. ಸಕ್ಕತ್ತಾಗಿ ಬಂದಿದೆ ನಿಜವಾಗ್ಲೂ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸಕ್ಕತ್ತಾಗಿದೆ ಟೇಸ್ಟು ನೋಡಿ ಸ್ನೇಹಿತರೆ. ಚಟ್ನಿ ಪುಡಿ ಮಾಡಿ ತೋರಿಸಿದ್ದೀನಿ. ಹೇಗೆ ಬಂತು ಅಂತ, ಚೆನ್ನಾಗಿ ಬಂತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ ಟೇಸ್ಟ್ ಮಾಡಿದೆ. ಯಾಕಂದರೆ ನಾನು ಸೇಲ್ ಮಾಡ್ತೀನಿ, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ ಧನ್ಯವಾದ.